ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತ್ ವೀಕ್ಷಕ ಬಂಧುಪ್ರಭೆಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಹತ್ತನೇ ತಾರೀಕು ಭಾನುವಾರ ಏಕಾದಶಿ ಇರುವಂತಹ ಶುಭ ದಿನ ಪುನರ್ವೋಸು ನಕ್ಷತ್ರ ಇರುತ್ತೆ ಭಾನುವಾರ ಬಂದಾಗ ನಮಗೆಲ್ಲರಿಗೂ ಸಹ ಗೊತ್ತಿರುತ್ತೆ ಭಾನುವಾರ ಸಂಜೆ ನಾಲ್ಕು ಗಂಟೆ ಐವತ್ತ ನಾಲ್ಕು ಐವತ್ತಾರು ನಿಮಿಷಕ್ಕೆ ರಾಹುಕಾಲ ಪ್ರಾರಂಭವಾದರೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಅದೇ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ಪ್ರಾತಃ ಕಾಲ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಈ ಕಾಲ ಅವಧಿಗಳನ್ನು ಬಿಟ್ಟು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಗೃಹಪ್ರವೇಶ ಮದುವೆ ಮುಂಜಿ ಸೀಮಂತ ಕಾರ್ಯಗಳು ಇನ್ನೂ ಇನ್ನೂ ಬೇರೆ ಬೇರೆ ಕುಟುಂಬದಲ್ಲಾಗುವಂಥ ಶುಭ ಕಾರ್ಯಗಳನ್ನಂತೂ ಖಂಡಿತವಾಗಿ ಮಾಡಿಕೊಳ್ಬೋದು ಪ್ರಶಸ್ತವಾಗಿರುತ್ತೆ ಈ ದಿನ ನೋಡಿ ಮೇಷರಾಶಿಯವರಿಗೆ ಬಹಳವಾದಂತಹ ನೆಮ್ಮದಿ ತೃಪ್ತಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂತಹ ಶುಭ ದಿನ ಎಲ್ಲ ಚಿಂತನೆಗಳನ್ನು ಮರೆತು ಎಲ್ಲ ಚಿಂತೆಯನ್ನು ಮರೆತು ಸಹ ಕುಟುಂಬದ ಜೊತೆಯಲ್ಲಿ ಸಂತಸ ಸಂಭ್ರಮದಿಂದ ಕಾಲ ಕಳೆಯುವಂತಹ ದಿನ ಎಷ್ಟೇ ಕಷ್ಟ ಎಷ್ಟೇ ಸಮಸ್ಯೆ ಎಷ್ಟೇ ಗೊಂದಲಗಳಿದ್ದರೂ ಸಹ ಕುಟುಂಬದ ಜೊತೆಯಲ್ಲಿ ಕಾಲ ಕಳೆಯಬೇಕು ಅನ್ನುವಂತಹ ಮನಸ್ಸನ್ನು ಮಾಡುವಂಥದ್ದು ಓದುವಂತಹ ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಸಿಬಿಸಿ ಕೆಲಸ ಮಾಡುವಂಥವರಿಗೆ ಉತ್ತಮವಾದಂತಹ ಬೆಳವಣಿಗೆ ಬಹಳವಾದಂಥ ಅನುಕೂಲತೆಗಳು ನೋಡುವಂತಹ ಶುಭ ದಿನ ಅಂತೂ ಮೇಷರಾಶಿವರಿಗಿರುತ್ತೆ ರಾಶಿವರಿಗೆ ಹೊರಗಡೆ ಪ್ರಯಾಣದ ಚಿಂತನೆ ರುಚಿಕರವಾದಂತಹ ಭೋಜನದ ಪ್ರಾಪ್ತಿ ವ್ಯವಹಾರದಲ್ಲಿ ಪ್ರಗತಿ ವ್ಯವಹಾರಗಳ ಬಗ್ಗೆ ಡಿಸ್ಕರ್ಷನ್ ಮಾಡುವಂಥದ್ದು ಮಾತುಕತೆಗಳನ್ನು ಮಾಡುವಂಥದ್ದು ಇವೆಲ್ಲವೂ ಸಹ ಇರುತ್ತೆ ತುಂಬ ಚೆನ್ನಾಗಿದೆ ಮಿಥುನ್ ರಾಶಿಯವರಿಗೆ ಸ್ನೇಹಿತರ ಜೊತೆಯಲ್ಲಿ ಕಲಹ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳದ ವಾತಾವರಣ ಹಣಕಾಸಿನ ಲೇವಾದಿ ವ್ಯವಹಾರದಲ್ಲಿ ಸಮಸ್ಯೆಗಳು ಸಂಕಷ್ಟಗಳು ಮತ್ತು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಗಲಾಟೆಗಳು ಗೊಂದಲಗಳು ಮನಸ್ಸಿಗೆ ಬೇಸರ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಅನುಕೂಲ ಹೊರಗಡೆ ಪ್ರಯಾಣದ ಚಿಂತನೆ ಗ್ರಾಮದಲ್ಲಿ ವಾಸ್ತವ್ಯ ಮಾಡುವಂಥ ಸನ್ನಿವೇಶಗಳು ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ರುಚಿಕರವಾದಂತಹ ಭೋಜನ ದೊರಕುವಂತಹ ಶುಭ ದಿನ ಖಂಡಿತವಾಗಿ ಭೂಮಿ ವಿಚಾರದ ವ್ಯವಹಾರವನ್ನು ಮಾಡುವಂಥದ್ದು ಮನೆಯನ್ನು ಕಟ್ಟಲಿಕ್ಕೆ ಮನವನ್ನು ತೆಗೆದುಕೊಳ್ಳಲಿಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಭೂಮಿ ವಿಚಾರದ ಲೇವಾದಿ ವ್ಯವಹಾರಗಳಾಗುವಂಥದ್ದು ಹಣಕಾಸಿನ ವಿಚಾರಗಳು ಇದನ್ನು ಚೆನ್ನಾಗಿ ಆಗುವಂಥ ವಾತಾವರಣಗಳು ಮನೆಯಲ್ಲಿ ಕುಟುಂಬದಲ್ಲಿ ಮದುವೆ ಮುಂಜುಗಳ ಮಾತುಕತೆಗಳು ಶುಭ ಕಾರ್ಯಗಳ ಚಿಂತನೆಗಳು ಹೊರಗಡೆ ಪ್ರಯಾಣಗಳಾಗುವಂಥ ಸನ್ನಿವೇಶಗಳು ಸಿಂಹರಾಶಿವರೆಗಿರುತ್ತೆ ಕನ್ಯಾ ಸಹ ಭೂಮಿ ವಿಚಾರದಲ್ಲಿ ಅನುಕೂಲವಾಗುತ್ತೆ ಮದುವೆ ಮುಂಜುಗಳ ಮಾತುಕತೆಗಳಾಗುತ್ತೆ ವರ ಓದುವರ ಅನ್ವೇಷಣೆಗಳಾಗುವಂಥದ್ದು ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಸಿಗುವಂತಹ ಸನ್ನಿವೇಶಗಳು ಆದಂತಹ ತಪ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡಿಕೊಳ್ಳುವಂತಹ ದಿನ ನಿಮ್ಮದಾಗಿರುತ್ತೆ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಪ್ರಗತಿ ಸಿಗುತ್ತೆ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಇರುತ್ತೆ ಮತ್ತು ಹಿರಿಕರ ಆಗಮನವಾಗುತ್ತೆ ಅದರಿಂದ ಸಂತಸ ಸಂಭ್ರಮ ರುಚಿಕರವಾದಂತಹ ಭೋಜನ ನಿಮ್ಮದಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಹೊರಗಡೆ ಪ್ರಯಾಣ ಪ್ರಯಾಣದ ಚಿಂತನೆ ಅತ್ಯಂತಹ ನಿಮ್ಮ ಇಷ್ಟಪಟ್ಟಂತಹ ಜಾಗದಲ್ಲಿ ವಾಸ್ತವ್ಯ ಇಷ್ಟಪಟ್ಟಂಥ ಜನಗಳಲ್ಲಿ ಹೊರಗಡೆ ಸುತ್ತಾಟ ರುಚಿಕರವಾದಂತಹ ಭೋಜನ ಕೆಲಸಗಳು ಪ್ರಗತಿಗೆ ಬರುವಂಥದ್ದು ನಿಮ್ಮ ವಿಚಾರಗಳು ಜೊತೆಯಲ್ಲಿ ಇನ್ನೊಬ್ಬರ ಜೊತೆ ವಿನಿಮಯವನ್ನು ಮಾಡಿಕೊಳ್ಳುವಂತಹ ಸಂತಸದ ದಿನ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಧನುಸ್ರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿ ಸಿಗುವಂಥದ್ದು ವಿಚಾರ ಓದುವಂಥ ಮಕ್ಕಳಿಗೆ ಅನುಕೂಲಗಳಾಗುವಂಥದ್ದು ಮತ್ತು ಕೆಲಸದಲ್ಲಿ ಪ್ರಗತಿ ಸಿಗುವಂಥದ್ದು ನೆಮ್ಮದಿಯಾದಂತಹ ವಾತಾವರಣ ಸಿಗುವಂಥದ್ದು ಮತ್ತು ಶುಭ ಕಾರ್ಯಗಳ ಚಿಂತನೆ ಆಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಮನೆಗೆ ತೃಪ್ತಿಕರವಾದಂತಹ ವಾತಾವರಣವಂತೂ ಖಂಡಿತವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದ ಜೊತೆಯಲ್ಲಿ ನೆಮ್ಮದಿಯಂತಹ ವಾತಾವರಣ ಹೊರಗಡೆ ಪ್ರಯಾಣದ ಚಿಂತನೆ ಮಾಡುವಂಥದ್ದು ಮತ್ತು ಕುಟುಂಬಕ್ಕೆ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಕುಟುಂಬಗಳಿಗೆ ಅತಿಥಿಗಳ ಆಗಮನವಾಗುವಂಥದ್ದು ತಂದೆ ಮಕ್ಕಳಲ್ಲಿ ಪ್ರೀತಿ ವಾತ್ಸಲ್ಯಗಳು ಬೆಳೆಯುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ಕುಂಭರಾಶಿಯವರಿಗೂ ಸಹ ಹೊರಗಡೆ ಪ್ರಯಾಣದ ಚಿಂತನೆ ಇದೆ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಇದೆ ಸ್ವಲ್ಪ ಯಾಕೋ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅತಿಯಾದಂಥ ಕೋಪದ ವಾತಾವರಣ ಕೋಪದಿಂದ ನುಡಿದ ಮಾತುಗಳಿಂದ ಗಲಾಟೆ ಗೊಂದಲ ಮನಸ್ತಾಪ ದಾಯಾದಿ ಕಲಹ ಜೊತೆಯಲ್ಲಿ ಗಂಡ ಹೆಂಡತಿ ರೀತಿಯಲ್ಲಿ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗೃತೆಯನ್ನು ವಹಿಸಿ ಮತ್ತು ಮೀನರಾಶಿಯವರಿಗೆ ವ್ಯವಹಾರದ ಪ್ರಗತಿ ಇದೆ ಕುಟುಂಬ ಜೊತೆಯಲ್ಲಿ ಕಲಹ ಕಲಿಯುವಂತಹ ದಿನವಾಗಿರುತ್ತೆ ಹೈನುಗಾರಿಕೆ ಮಾಡುವಂಥರಿಗೆ ಉತ್ತಮವಾದಂತಹ ಬೆಳವಣಿಗೆ ಇದೆ ಹೊರಗೆ ಪ್ರಯಾಣದ ಚಿಂತನೆ ಇದೆ ಹೊರದೇಶಗಳಿಗೆ ಹೋಗುವಂಥ ಮನಸ್ಸನ್ನು ಮಾಡುವಂಥದ್ದಿದೆ ತುಂಬ ಅನುಕೂಲತೆಗಳನ್ನು ನೋಡುವಂಥದ್ದು ನೆಮ್ಮದಿಯಾದಂತಹ ದಿನವನ್ನು ಕಳೆಯುವಂಥ ದಿನ ಮೀನರಾಶಿಯವರಿಗಿರುತ್ತೆ ಅಂತ ಹೇಳುತ್ತಾ ಈ ದಿನದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ